ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಹಲವು ತರಕಾರಿಗಳನ್ನು ಸೇವಿಸುತ್ತೇವೆ. ಅವುಗಳಲ್ಲಿ ಕೆಲವು ತರಕಾರಿಗಳ ಸಿಪ್ಪೆ ತೆಗೆದು ಬಳಸುತ್ತೇವೆ ಮತ್ತು ಕೆಲವು ತರಕಾರಿಗಳ ಸಿಪ್ಪೆ ತೆಗೆಯದೇ ಬಳಸುತ್ತೇವೆ. ಆದರೆ ಕೆಲವರು ಕೇವಲ ರುಚಿಗಾಗಿ ಕೆಲ ತರಕಾರಿಗಳ ಸಿಪ್ಪೆ ತೆಗೆದು ತಿಂತಾರೆ. ಅದರಿಂದ ಏನೂ ಪ್ರಯೋಜನವಿಲ್ಲ ಎನ್ನುತ್ತದೆ ಆಯುರ್ವೇದ. ಹಾಗಾದರೆ ಯಾವ ತರಕಾರಿ ಸಿಪ್ಪೆ ತೆಗೆಯದೇ ತಿನ್ನಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಯುರ್ವೇದದ ಪ್ರಕಾರ ಹಲಸಿನ ಕಾಯಿಯನ್ನ ಬಿಟ್ಟು ಉಳಿದೆಲ್ಲ ತರಕಾರಿಯ ಸಿಪ್ಪೆಯನ್ನ ಸಮೇತವಾಗಿ ತಿನ್ನಬೇಕು ಅಂತ ಹೇಳಲಾಗುತ್ತೆ. ಆದರೆ ಆ ತರಕಾರಿಯನ್ನ ನೀವು ಸ್ವಚ್ಛವಾಗಿ ತೊಳೆದು ತಿನ್ನಬೇಕು. ಆಲೂಗಡ್ಡೆ, ಸೌತೆಕಾಯಿ ಇದೆಲ್ಲವನ್ನ ಸಿಪ್ಪೆ ಸಮೇತವಾಗಿಯೇ ತಿನ್ನಬೇಕು ಅಂತ ಹೇಳುತ್ತೆ ಆಯುರ್ವೇದ. ಯಾಕಂದ್ರೆ ಸಿಪ್ಪೆ ತರಕಾರಿಗೆ ಅಂಟಿಕೊಂಡಿರುವ ಭಾಗದಲ್ಲಿಯೇ ಹೆಚ್ಚು ಪೋಷಕಾಂಶವಿರುತ್ತದೆ. ನೀವು ಸಿಪ್ಪೆಯನ್ನ ಬೇರೆ ಮಾಡಿದರೆ ಪೋಷಕಾಂಶವಿರುವ ಭಾಗ ಸಿಪ್ಪೆಯೊಂದಿಗೆ ಹೋಗುತ್ತದೆ. ಹಾಗಾಗಿ ಸಿಪ್ಪೆ ಸಮೇತ ತರಕಾರಿ ಸೇವನೆ ಮಾಡಬೇಕು ಅನ್ನಲಾಗುತ್ತೆ. ಇನ್ನು ಈರುಳ್ಳಿಯನ್ನ ಸಿಪ್ಪೆ ತೆಗೆದು ತಿನ್ನಬಹುದು. ಯಾಕಂದ್ರೆ ತುಂಬಾ ಈಸಿಯಾಗಿ ಈರುಳ್ಳಿ ಸಿಪ್ಪೆ ತೆಗೆಯಬಹುದು. ಅದಕ್ಕೋಸ್ಕರ ಚಾಕು ಬಳಸಬೇಕು ಅಂತೇನಿಲ್ಲ. ಆದರೆ ಸೌತೆಕಾಯಿ ಮತ್ತು ಆಲೂಗಡ್ಡೆ ಸಿಪ್ಪೆ ತೆಗೆಯುವುದಿದ್ದರೆ ಚಾಕುವನ್ನ ಬಳಸಲೇಬೇಕಾಗುತ್ತೆ. ಅಲ್ಲದೆ ನೀವು ಆಲೂಗಡ್ಡೆಯನ್ನ ಬೇಯಿಸಿದರೂ ಅದರ ಪೋಷಕಾಂಶವಿರುವ ಭಾಗ ಸಿಪ್ಪೆಗೆ ಅಂಟಿಕೊಂಡಿರುತ್ತೆ. ಆ ಕಾರಣಕ್ಕೆ ಸಿಪ್ಪೆಯೊಂದಿಗೆ ಆಲೂಗಡ್ಡೆ ಸೇವಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.